ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಎಮ್ಮೆರಳ್ಳಿ ತಾಂಡದವರಿಂದ ಎಲೆಯೂರು ಗ್ರಾಮ ಪಂಚಾಯತಿಗೆ ಬೀಗ. ಶಿರಾ ತಾಲೂಕು ಎಲೆಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಮ್ಮೆರಳ್ಳಿ ತಾಂಡದಲ್ಲಿ ತೀವ್ರತರವಾದ ಕುಡಿಯುವ ನೀರಿನ ಸಮಸ್ಯೆ ವಿರುದ್ಧವಾಗಿ ಪಂಚಾಯಿತಿ ಸಿಬ್ಬಂದಿಗಳನ್ನು ಹೊರಹಾಕಿ ಕಚೇರಿಗೆ ಬೀಗ ಹಾಕಿ ಸಮಸ್ಯೆಗಳನ್ನು ಬಗೆಹರಿಸುವವರೆಗೆ ಬೀಗ ತೆಗೆಯದಂತೆ ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ರಕ್ಷಣಾ ವೇದಿಕೆ ಶಿರಾ ತಾಲೂಕು ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ನಂತರ ಪಿಡಿಒರವರು ತಕ್ಷಣದಿಂದಲೇ ದಿನ 4 ಟ್ಯಾಂಕರ್ಗಳಲ್ಲಿ ನೀರು ಸರಬರಾಜು ವ್ಯವಸ್ಥೆ ಮಾಡಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ನಿಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ರಕ್ಷಣಾ ವೇದಿಕೆ ಶಿರಾ ತಾಲೂಕು ಅಧ್ಯಕ್ಷರಾದ ಶ್ರೀ ಎಲ್ಟಿ ಶ್ರೀನಿವಾಸ್ ನಾಯಕ್, ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಾಮು ಹಾಗೂ ಸದಸ್ಯರಾದ ತಿಲಕ್ ಪಿ ನಾಯಕ್, ಧನಂಜಯ ನಾಯಕ್, ಜಿ ಗೋವಿಂದ ನಾಯಕ್, ಕುಮಾರ್ ನಾಯಕ್, ಉಮೇಶ್ ನಾಯಕ್, ಜಯರಾಮ್ ನಾಯಕ್ ಹಾಗೂ ಗ್ರಾಮಸ್ಥರಾದ ಶಿಲ್ಪಾಬಾಯಿರವರು ನೀರಿನ ಸಮಸ್ಯೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ನಾಗವೇಣಿಬಾಯಿ, ಶಶಿಬಾಯಿ, ಲಕ್ಷ್ಮೀಬಾಯಿ ಇನ್ನಿತರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಲ್ ಆನಂದ್ ಕುಮಾರ್ ಹಾಗೂ ಎಮ್ಮೆರಳ್ಳಿ ತಂಡದ ನೂರಾರು ಗ್ರಾಮಸ್ಥರು ಸೇರಿದ್ದರು. ಇಷ್ಟು ಸಮಸ್ಯೆ ಇದ್ದು ಪಂಚಾಯತಿಗಾಗಲೇ 3-4 ಸರಿ ಹೇಳಿದ್ದು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ಒಂದು 4-5 ಸರಿ ಮನವಿ ಮಾಡಿದ್ರು ಸಹ ಪಂಚಾಯತಿನಲ್ಲಿ ಯಾವುದೇ ರೆಸ್ಪಾನ್ಸ್ ಕೊಡದೇನೆ ಅಧಿಕಾರಿಗಳು ಏಕಮುಖವಾಗಿ ಅವ್ರಿಗೆ ತಿಳಿದಿದ್ದೇನೆ ಅನ್ನಂಗೆ ನಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಇದೆ, ಟ್ಯಾಂಕರ್ ವ್ಯವಸ್ಥೆ ಇದೆ, ಎಲ್ಲ ಮೋಟರ್ ಪಂಪ್ ಸೆಟ್ ಹೊಸದಾಗಿ ಬೋರ್ ಕೊರೆದ್ಬಿಟ್ಟು ಮೋಟರ್ ಪಂಪ್ ಸೆಟ್ ಎಲ್ಲ ಬಿಟ್ಟಿದ್ದಾರೆ. ನಮ್ಮ ತಾಂಡದಲ್ಲಿ ಮಾತ್ರ ಒಂದು ಬೋರ್ ಕೊರೆಸಿದ್ದಾರೆ, ಅದಕ್ಕೆ ಮೋಟರ್ ಪಂಪ್ ಸೆಟ್ ಬಿಟ್ಟಿಲ್ಲ. ಪೈಪ್ ಲೈನ್ ಯಾರಿಗೋ ಕೊಟ್ಟಿದ್ದಾರೆ, ಆ ಪೈಪ್ ಲೈನ್ ಅರ್ಧ ಮಾಡಿಬಿಟ್ಟು ಇನ್ನು ಅರ್ಧ ನೀವು ಪಂಚಾಯತಿನವರ ಹಾಕೊಳ್ರಿ ಅಂತ ಬಿಟ್ಟವ್ರೆ, ಅದನ್ನ ಇವರು ಅರ್ಧ ಪೈಪ್ ಲೈನ್ ಮಾಡಿದ್ರು ಸಹ ಇವ್ರು ಹ್ಯಾಂಡ್ ಓವರ್ ತಗೊಂಡಿದ್ದಾರೆ. ಅದಕ್ಕೆ ಮೋಟರ್ ಪಂಪ್ ಸೆಟ್ ಇಲ್ಲ ಏನಿಲ್ಲ. ನಿನ್ನೆ ಇಒ ಅವರಿಗೆ ಫೋನ್ ಮಾಡಿ ನಾವು ಹೇಳಿದಾಗ ಅದಕ್ಕೆ ಸಮಸ್ಯೆ ನಾವು ಬಗೆಹರಿಸ್ತೀವಿ, ನಿಮ್ಮ ಪಿ ಡಿ ಒ ಹತ್ರ ಮಾತಾಡಿದ್ರೆ ಅಂದು, ನಿಮ್ಮ ಪಿ ಡಿ ಒಗೆ ಅಂತೇಳಿ ನಾವು ಮಾತಾಡಿದಾಗ ನಾವು ಕೇಳಿದಾಗ ನಿನ್ನೆನೆ ನಾವು ಸಂಜೆ ಒಳಗೆ ಅದು ಮೋಟರ್ ಬಿಡಿಸ್ಕೊಡ್ತೀವಿ, ನಿಮ್ಮ ತಾಂಡಕ್ಕೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇದಷ್ಟೇ ಅಲ್ಲದೆ ಈ ಎಲ್ಲೂರು ಗ್ರಾಮ ಪಂಚಾಯತಿನ ನಮ್ಮ ತಾಂಡಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ. ನಮ್ಮ ಎಮ್ಮೆರಳ್ಳಿ ತಾಂಡದಲ್ಲಿ ಒಂದು 10 ಜನಕ್ಕೆ ಈಗಾಗಲೇ ಗ್ರಾಂಟ್ಗಳು ಆಗಿದ್ದು, ಅವರು ಈ ಎಮ್ಮೆರಳ್ಳಿ ತಾಂಡದ ಹಳೆ ಗ್ರಾಮದ ಖಾತೆಗಳನ್ನು ತೋರಿಸ್ಬಿಟ್ಟು ಈ ಗೋಮಾಳದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನಮ್ಗೇನು ಅದಕ್ಕೇನು ಅಭ್ಯಂತರ ಇಲ್ಲ, ಯಾರೋ ಒಬ್ರು ಎಲ್ಲ ಮನೆ ಕಟ್ಕೊಳ್ಳಿ, ಸಂತೋಷವಾಗಿರಲಿ, ಎಲ್ಲ ಚೆನ್ನಾಗಿರಲಿ. ಬಟ್ ಆದ್ರೆ ಕಡು ಬಡವಿ ಆದಂತ ಒಬ್ರು ಪುಟ್ಟಿಬಾಯಿ ಅನ್ನೋರು ಐಎಮ್ ಒಂದು ಮನೆ ಕಟ್ಕೊಂತ ಇದ್ರೆ ಈ ಅಮ್ಮಂಗೆ ಈಗ ಆಲ್ರೆಡಿ ಇರೋದಕ್ಕೆ ಒಂದು ಗುಡಿಸಲು ಸಮೇತ ಇಲ್ಲ. ಒಂದು ಎಲ್ಲ ಒಂದ್ ಕಡೆ ಆ ಸ್ಕೂಲ್ ಕಾಂಪೌಂಡ್ ಹತ್ರ ಮುಂದ್ಗಡೆ ಆ ಹೆಂಚಲ್ಲಿ ವಾಸ ಮಾಡ್ತಾ ಇದೆ. ಈ ಅಮ್ಮಂಗೆ ಫಸ್ಟ್ GPS ಮಾಡ್ಕೊಡ್ರಿ ಅಂದ್ರೆ ಇಷ್ಟು 15 ದಿನಕ್ಕೆ ಇಲ್ದೇ ಇರೋಂತ ಇಲ್ಲೇವರೆಗೂ ಕಾನೂನುಗಳು, ಈ ಗೋಮಾಡದಲ್ಲಿ ಖಾತೆ ಮಾಡಕ್ ಬರೋದಿಲ್ಲ, ಅಲ್ಲಿ ಮನೆಗೆ GPS ಮಾಡಕ್ ಬರೋದಿಲ್ಲ, 15 ಜನಕ್ಕೆ ಮಾಡ್ಕೊಟ್ಟಾಗ ಇರ್ಲಿಲ್ಲ, ಅವರೆಲ್ಲ ದುಡ್ಡು ಕೊಟ್ರು, ಅವ್ರದೆಲ್ಲ ಲಂಚ ಇಸ್ಕೊಂಡ್ರು ಮಾಡ್ಕೊಟ್ಬಿಟ್ರು. ಈ ಅಮ್ಮನ ಕೈಲಿ ಕೊಡಕ್ ಆಗ್ತಿಲ್ಲ, ಈ ಅಮ್ಮನ್ಗೆ ಮಾತ್ರ ಎಲ್ಲ ಕಾನೂನುಗಳು ಈಗ ಜಾರಿ ಬರ್ತಾ ಇದಾವೆ. ಇದು ಕೇಳಿದ್ರೆ ನಿನ್ನೆ ಯಾವ್ದೋ ಒಂದು ಸಭೆ ಬೆಳಿದ್ರು, ಅವ್ರು ಇವಾಗ ಹೇಳಿದ್ರೆ ನಿಮ್ ಪಿ ಡಿ ಹತ್ರ ಬಗೆಹರಿಸ್ಕೊಳ್ರಿ ಅಂತ ಹೇಳಿದ್ರು. ಈಗ ಮತ್ತೆ ಯಾರ ಹತ್ರ ಹೋಗ್ಬೇಕು ನಾವು ಇದೆಲ್ಲ ಸಮಸ್ಯೆಗಳು ಇಟ್ಕೊಂಡು? ಹಂಗಾಗಿ ನಾವು ಈ ಪ್ರತಿಭಟನೆಯನ್ನ ಉಗ್ರವಾಗಿ ಮಾಡ್ತಾ ಇದೀವಿ. ಈ ಪ್ರತಿಭಟನೆಗೆ ಮಾಡ್ತಾ ಇರೋ ಉದ್ದೇಶ ಈ ಸಮಸ್ಯೆ ಬಗೆಹರಿಯೋವರೆಗೂ ನಾವು ಇಲ್ಲಿಂದ ಕಂದಲ್ಲ, ಈ ಪಂಚಾಯತಿ ಬೀಗ ತೆಗಿಯಕ್ ಬಿಡಲ್ಲ. ಈ ಬೀಗ ಹಾಕ್ಬಿಟ್ಟು ನಾವು ಈ ಪಂಚಾಯತಿನ ಬಂದ್ ಮಾಡಿಬಿಟ್ಟು ಈ ಪ್ರತಿಭಟನೆ ಹಮ್ಮಿಕೊಂಡಿದೀವಿ. ಅವ್ರು ಬಂದು ನಮ್ಮ ಸಮಸ್ಯೆನ ಬಗೆಹರಿಸಿದ ನಂತರನೇ ಅವ್ರ ಪಂಚಾಯತಿ ಒಳಗೋಗಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದ್ರ ವಿರುದ್ಧ ಏನೇ ಆಪಾದನೆಗಳು ಬಂದರೂ ನಾವು ಎಲ್ಲ ಏಕಮುಖವಾಗಿ ಎಲ್ಲರೂ ಒಗ್ಗಟ್ಟಿಂದ ಎದುರಿಸಕ್ ರೆಡಿ. ನಮ್ ಊರಲ್ಲಿ 3 ತಿಂಗಳಾಗೈತೆ ನೀರಿನ ಪ್ರಾಬ್ಲಮ್ ಆಗಿ, ಯಾರು ಇದುವರೆಗೂ ಬಂದು ಯಾರು ಕೇಳ್ತಿಲ್ಲ. ಅಲ್ಲೊಂದು ಗೋಮಾಡದಲ್ಲಿ ಒಂದು ಬೋರ್ ಕೊಡ್ತಿದೀವಿ ಅಂತ ಹೇಳ್ತಾರೆ, ಅದಕ್ಕೆ ಅರ್ಧ ಬರ್ಧ ಬಂದು ಮಾಡಿ ನಿಲ್ಸಿದ್ದಾರೆ. ಅದನ್ನ ಕೇಳೋರೆ ಯಾರು ಇಲ್ಲ. ಎಲ್ಲಾರು ಮನೆ ಪಿಡಿಒ ಬಂದು ಕೇಳಿರು, ಟ್ಯಾಂಕರ್ ಒಂದು ಊರಲ್ಲಿ ಹೊಡಿಸ್ತಿದೀವಿ ಅಂತ ಬಂದು, ಯಾರೋ ಹೊಡೆದಿಲ್ಲ, ಯಾರು ಹೊಡೆದಿಲ್ಲ, ಆದ್ರೂ ಹೊಡೆದಿದೀವಿ ಅಂತ ಬಂದು ಅರ್ಜಿ ಕೊಟ್ಟಿದ್ದಾರಂತೆ. ಅದನ್ನ ಯಾರು ಕೊಟ್ಟಿದ್ದಾರಂತ ಯಾರು ಕೇಳೋದು ಯಾರು ಇಲ್ಲ. ಮತ್ತೆ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಮನೆಯಿಂದ ಚರಂಡಿ ನೋಡಿ ಬೇಕಿದ್ರೆ ನಾವು ತಕೋಬಹುದು, ಇಲ್ಲ ಅಂದ್ರೆ ಅದ್ ಹಂಗೆ ಇರುತ್ತೆ. ಒಂದ್ ನೀರಿಂದ ಒಂದ್ ಇದೇ ಇಲ್ಲ ನಮ್ಗೆ. ಒಂದ್ ಗಂಟೆ ಒಂದ್ ಬಿಂಗೆ ನೀರು ತುಂಬೇಕಂದ್ರೆ ಒಂದ್ ಗಂಟೆ ಕಾಯ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಗರಸಭೆ ಕಸ ವಿಲೇವಾರಿ ವಾಹನ ಚಾಲಕರು 10 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಗೇಟ್ ಬಂದ್. ನಗರಸಭೆ ಸ್ವಚ್ಛತಾ ವಾಹನ ಚಾಲಕರು ತಡವಾಗಿ ಬಂದಿದ್ದಕ್ಕೆ ಗೇಟ್ ಬಂದ್ ಮಾಡಿದ ಪರಿಣಾಮ ಗೇಟ್ ಬಳಿ ನಿಂತು ತಮಗೆ ಸರಿಯಾಗಿ ಸಂಬಳ ನೀಡುತ್ತಿಲ್ಲ, ನಮ್ಮಿಂದ ಹೆಚ್ಚಿಗೆ ಸಮಯ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ, ಒಂದು ದಿನ 10 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಗೇಟ್ ಬಂದ್ ಮಾಡಿದ್ದಾರೆ ಎಂದು ಹೇಳಿದರು.
ಇನ್ಸ್ಪೆಕ್ಟರ್ ಯಾಕೆ ಮಾಡಿದ್ರೆ ಅಂತ ಹೇಳಿದ್ದು ಅಂದ್ರೆ ಅಷ್ಟೇ. ಏನು ಕಣ ಹಾಕಿದ್ರು ಏನು ಗೊತ್ತಿಲ್ಲ ಸರ್? ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಗೆ ಯಾರು ಹೇಳಿರೋದು? ನಮ್ಮ ಇನ್ಸ್ಪೆಕ್ಟರ್ ಮಾರಿಗೌಡ್ರು. ಮಾರೇಗೌಡ್ರು ಅವರೆಲ್ಲ ಆರೂವರೆಗೆ ಬಂದರು. ಕೆಲವು ಜನ ಒಂದು 5 ಜನ ಡ್ರೈವರ್ಗಳು 5 ಗಂಟೆಗೆ ಬಂದರು. ಅವ್ರು ತಗೊಂಡ್ರು ಗಾಡಿಗಳು. ಇನ್ನೊಂದು 5 ಜನ ಇದ್ದು ದೊಡ್ಡ ಗಾಡಿಗಳು ಇನ್ಸ್ಪೆಕ್ಟರ್ ಅವರು ಬಂದು 5 ಗಂಟೆಗೆ ಬಂದು ಇವತ್ತ ಜಡ್ ಬೇಗ ಹಾಕು ಇನ್ಸ್ಪೆಕ್ಟರ್ ಹಾಕಿ ಬೇಗ ಅಂತ ಹೇಳಿ ಯಾರು ಬಂದರು ಕೈಬ್ರ ಅಂತ ತಾನು ನಾನು ಬೇಗ ಹಾಕಿ ಉದ್ದೇಶ ಇಲ್ಲ ಇಲ್ಲ ನಮ್ಮ ಇಲ್ಲ ಇಲ್ಲ ಅವ್ರು ಬರೋದು ಡೈಲಿ ಬರಲ್ಲ ಎಲ್ಲವನ್ನೂ ಬರ್ತಾರೆ. ಹಬ್ಬಂದವರು ಮುನ್ನೂರ್ಕಿಂತ ಬರ್ತಾರೆ ಇವತ್ತು ಹಬ್ಬದ ಮೇಸಿಗೆ ಬರ್ತಾರೆ ಡೈಲಿ 5 ಗಂಟೆ ಬರ್ತಾರೆ ಅವರು. ಅದೇ ಇವತ್ತು ಬರ್ತೀನಿ ಅಂತ ಏನ ಹೇಳಿದ್ರ ಅವರು? ಇಲ್ಲ ಇಲ್ಲ ಏನು ಹೇಳಿಲ್ಲ. ಬೇಗ ಬಂದಿದ್ದಾರೆ ಬಂದಿದ್ರು ಬಂದೆಲ್ಲ ಹೋಗಿ ಬೇರೆ ಸ್ಯಾನಿಟೇಷನ್ ಅವರು ಎಲ್ಲ ಇದು ಮಾಡ್ಕೊಂಡು ಹೋದ್ರು. ಈಗ ಅವರು ಇದ್ರು 6 ವರ್ಷಕ್ಕಿದ್ರು ಇದ್ದು ನೋಡಿ ಅವ್ರ 5 ಜನ ಬಂದಿಲ್ಲ ಬೇಗ ಆಗತ್ತ ಕೇಳಿದೆ ಮಾರೇಗೌಡ ಇಲಾಖೆ ಅವರು ಅಂತ ಹೇಳಿದ್ರು. ಇವೆಲ್ಲ ಪ್ರತಿದಿನ 6 ಗಂಟೆ 5 ಮುಕ್ಕಾಲಿಗೆ ಬಂದು ಗೌರವ ಮಾಡ್ಕೊಂಡು ಯಾವಾಗಲೂ ಒಂದು ಲೇಟ್ ಮಾಡಲ್ಲ. ಇವತ್ತು 6 ಗಂಟೆ 6 ಹೊತ್ತಿಗೆ ಬಂದ್ವಿ ಅಷ್ಟೊತ್ತು ಕಾಲ ಬೀಗ ಹಾಕ್ಸ್ಕೊಂಡು ಹೇಳಿದಾರೆ ಅವರು. ಈಗ ಬೀಗ ಹಾಕ್ಸ್ಕೊಳಕ್ಕೆ ನಾವು ಮನೆದು ನಾವು ಲೇಟಾಗಿ ಬಂದ್ರೆ ಆಬ್ಸೆಂಟ್ ಹಾಕ್ಬೇಕು. ನಾವು ಎಕ್ಸ್ಟ್ರಾ ಕೆಲಸ ಮಧ್ಯಾಹ್ನ ಅವೆಲ್ಲ ನೈಟ್ ಎಲ್ಲ ಕೆಲಸ ಮಾಡ್ತೀವಿ ಅದಕ್ಕೆಲ್ಲ ಸಮಯ ಬರ್ತಾರೆ ಇವರು. ಬೀಗ ಹಾಕಿ ಇದು ಓಕೆ ನಮ್ಗೆ ಆಬ್ಸೆಂಟ್ ಹಾಕ್ಬೇಕು ತಂಗ ಲೇಟಾಗಿ ಬಂದ್ರೆ ಎಲ್ಲರಿಗೂ ಬೆಳೆಸಿ ಬೀಗ ಹಾಕೋದ್ರೆ ಇವ್ರು ಮನೆದು ಸ್ವಂತ ಕೆಲಸ ಬಂದು ಪ್ರತಿದಿನ ಇಲ್ಲ ಪ್ರತಿದಿನ ನಾವು ಕರೆಕ್ಟ್ ಬಂದಿದ್ದು ಇವತ್ತು ಇವತ್ತು ಹಾಕಿರೋ ನಮ್ಗೆ ತೋರಿಸ್ತಾರೆ. ನಾನು ಆಫೀಸ್ ಮುಂದೆ ತಿಳಿದ್ರೆ ಕಾಯಿಲೆಲ್ಲ ಮೇಲೆ ಬೆಳೆದು 6 ಗಂಟೆ ಕಿತ್ತಾಗಿ ಎಲ್ಲ ತಾನು ಕಾಯಿಲೆಲ್ಲ ಕಿತ್ತಾಗ ಅಂತಾರೆ. ಕೇಳ ಕೆಲಸ ಮಾಡಿ ನೀರು ಬಿಟ್ಟು ನಾವು ಜನಗಳ ಕೂತ್ ಬೇಯಿಸ್ಕೊಂಡು ಅವ್ರಿಗೆ ಗಿಡ ಬೆಳೆಸಿರೋದು ಬೇರೆ ಗಿಡ ಅಲ್ಲಿ ಹೊಸ ಕೃಷ್ಣ ಹೈನು ಕಿತ್ಕೊಂಡು ಇಲ್ಲಿ ತಿಂಗಳು ಕಿತ್ಕೊಂಡು ಕೆಲಸ ಮಾಡಿದ್ರೆ ಏನೋ ಪೂಜೆ ಮಾಡಿದ್ರೆ ಅಲ್ಲಿ ಕಾಯಿರಲ್ಲ ಅಲ್ಲಿ ನಾವು ದುಡ್ಡು ಕೊಡ್ತಾನೆ ಪೂಜೆ ಮಾಡಬೇಕು. ನೀರು ಮರದ ಇರೋ ಕಾಯಿನ ನೀರು ಬೆಳೆಸಿರೋ ಹೆಂಗೆ ಕಿತ್ಕೊಂಡು ಎಲ್ಲ ಹೋಗ್ತಾರೆ. ನಾವು ಗಾಡಿ ಮಾಡಿದ್ರೆ ದುಡ್ಡು ಕೊಟ್ಟು ಪೂಜೆ ಮಾಡ್ಬೇಕಂದ್ರೆ ಕಾಯಿ ದುಡ್ಡು ಕೊಡ್ತಾರೆ ಸರ್. ಇವರೇ ಅವ್ರು ಕಾಯಿ ಹೋಗಿರಲ್ಲ ಇವರೇ ನೀವು ಕೆಲಸ ಮಾಡಕ್ಕೆ ಬಂದರೆ ಬೇರೆ ಕಾಯಿ ಹೆಣ್ಣು ನೀವು ಬೆಳೆ ಬೇರೆ ತಗೊಳಕ್ಕೆ ಬಂದರೆ ಗೊತ್ತಿಲ್ಲ ದುಡ್ಡು ಅದ್ರ ಜೊತೆ ದುಡ್ಡು ಕೊಡೋರಿಗೆ ನಿಮ್ಸ ದುಡ್ಡು ಕೊಟ್ಟವರಿಗೆ ಜೊತೆ ಫ್ರೀಡಮ್ ರೇಟ್ ಅಂತಾರೆ. ನಮ್ಮ ಸರ್ವಿಸ್ ಆಗಲೇ ಯಾವ ಇನ್ಸ್ಪೆಕ್ಟರ್ ಆಗಲಿ ಯಾರೇ ಆಗಲಿ ಈ ಗೇಟ್ ಬಿ ಹಾಕಿರ ಅಂತ ನಾನು ನೋಡಿಲ್ಲ. ನಮ್ಮ ಸರ್ವಿಸ್ ಆಗಲ್ಲ ಇವತ್ತು ಬಿ ಹಾಕ ಬಿ ಹಾಕ ಅಂತ ಆಟ್ಲೆಂಟ್ ಹಾಕಿ ನಮ್ಗೆ ಆಟ್ಲೆಂಟ್ ಹಾಕಿ ಸರ್ ನಮ್ಗೆ ಹಾ ಆಗ್ಲಿ ನಮ್ಗೆ ಗೇಟ್ ಬಿ ಹಾಕೋದ್ರೆ ಏನೇನು ತಪ್ಪು ಅವನಿಗೆ ಏನು ತಪ್ಪು ನಾಳೆ ಆಟ್ಲೆಂಟ್ ಹಾಕಂದ್ರೆ ನಮ್ಗೆ ನಮ್ಮಿಂದ ಏನಾದ್ರು ತೊಂದ್ರೆ ಬೆಳಿಗ್ಗೆ ಬೆಳಿಗ್ಗೆ 6 ಗಂಟೆ ಬಂದ ನಾವು ಗಾಡಿ ಹೋಗ್ತಾ ಹೋಗ್ತೀವಿ ದೊಡ್ಡ ದೊಡ್ಡ ಮನೆ ಮನೆ ಕಸಕ್ಕೆ ಇವರು ಬಿಜಾಪುರ ಬಂದು ಎಲ್ಲರೂ ತೊಂದರೆ ಆಗಿದೆ ಹೇಳಿ. ಈಗ ಪ್ರತಿ ಒಂದು ಯಾವ್ದಾದ್ರು ಕೆಲಸಗಳಿದ್ರೆ ನಮ್ಮ ಡ್ಯೂಟಿ ಮುಗಿದ ಮೇಲೆ ಕೆಲಸ ಹಿಡಿದ್ರೆ ಬಂದು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡಿರ್ತೀವಿ ನಮ್ಗೆ ಯಾವ್ದೇನು ಓಟಿ ಅದು ಇದು ಅಂತಂದು ಕೊಡ್ತಾ ಇಲ್ಲ. ಆದ್ರೆ ಈ ಅಧಿಕಾರಿ ಒಬ್ರು ಬಹಳ ಈಗ 2-3 ತಿಂಗಳಿಂದ ತುಂಬಾ ತೊಂದರೆ ಆಗ್ತೈತೆ ಇವ್ರ ಕಡೆಯಿಂದ ನಮ್ಗೆ ಇದನ್ನ ಕೆಲವು ಅಧಿಕಾರಿಗಳ ಗಮನಕ್ಕೆ ತಗೊಂಡು ಇದೀವಿ. ಇವರು ಅವ್ರ ವಾರ್ಡ್ಗಳನ್ನ ಹಂಚ್ಕೊಟ್ಟಿದ್ದಾರೆ ಅವರವ್ರ ಡಿವಿಷನ್ ಕಡೆಗೆ ಅವರು ನೋಡ್ಕೋಬೇಕು. ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗಳಿದ್ದಾರೆ ಪೆಸಾದಾರ್ಗಳಿದ್ದಾರೆ ಅವ್ರು ಹೇಳ್ತಾರೆ. ಇವ್ರು ಎಲ್ಲದಕ್ಕೂ ತೊಂದರೆ ಆಗ್ಬಿಟ್ಟು ಇವರು ಡ್ರೈವರ್ಗಳು ಪ್ರತಿ ಸದಸ್ಯರು ನಮ್ಮ ಡ್ರೈವರ್ಗಳ ಬಗ್ಗೆ ಬಹಳ ಕಿರುಕುಳ ಕೊಡ್ತಾ ಇದ್ದಾರೆ. ಇವ್ರಿಗೆ ಪ್ರತಿ ತಿಂಗಳು ನಾವು ಲಂಚಗಳು ಕೊಡ್ಬೇಕಂತ ಇಲ್ಲ. ನಾವು ಎಲ್ಲಿಂದ ತಂದ್ಕೊಬೇಕು? ನಮಗೆ 3 ತಿಂಗಳಾದ್ರೆ 4 ತಿಂಗಳಾದ್ರೆ ಸಂಬಳಗಳಾಗಲ್ಲ ಟೈಮಲ್ಲಿ. ಇದೇ ಒಂದು ಇದನ್ನ ಕಂಡು ನಮ್ಮನ್ನ ಅನ್ನ ಈ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಡ್ರೈವರ್ಗಳು ಅಷ್ಟು 11 ಜನ ಡ್ರೈವರ್ಗಳು ಅದೇ ಟ್ಯಾಕ್ಟ್ರಿ 100 ಜನ ಟ್ಯಾಕ್ಟ್ರಿ 5 ವರೆಗೆ ಬಿಡ್ತಾರೆ ಹೋಗ್ತಾರೆ. ಅವರು ಪ್ರತಿದಿನ ರೋಡ್ ಸೈಡ್ ಅಲ್ಲಿ ಕಸ ಇರ್ತದೆ. ನಮ್ದು 6 ಗಂಟೆ 6 ವರೆಗೆ ನಮ್ದು ಡೋರ್ ಟು ಡೋರ್ ಗಾಡಿಗಳು ನಮ್ಮ ಮೇಲೆ ಆಟೋಗಳು. ನಾವು 6 ಗಂಟೆ ಬರ್ತೀವಿ. ನಾವು 5 ವರೆಗೆ ಬಂದ್ರೆ 5 ವರೆಗೆ ನಮ್ಗೆ ಯಾವ ಜನ ಒಂದು ಕಸ ಕೊಡ್ತಾರೆ. ನಾವು ಮಾಮೂಲಿ 6 ವರೆಗೆ ಬರ್ತೀವಿ. 6 ಗಂಟೆ ಬಂದ್ಬಿಟ್ಟು ಒಂದು 10 ನಿಮಿಷ 1/2 ಗಂಟೆ ಗಾಡಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಹೋಗ್ತೀವಿ.
ನಮ್ ಡ್ಯೂಟಿ ಇರೋದಲ್ಲಿ ಆ ಟೈಮ್ ಇರೋದು. ಆದ್ರೆ ಇವರು ಐದುವರೆಗೆ ಬರಬೇಕು, ಐದು ಗಂಟೆ ಬರಬೇಕು ಅಂತಂದ್ರೆ ಬಹಳ ತುಂಬಾ ಇದು ಮಾಡ್ತಾ ಇದಾರೆ. ನನಗೆ ಇವರಿಗೆ ಲಂಚಗಳನ್ನು ಕೊಡ್ಬೇಕು, ಪ್ರತಿ ಸರಿ ಇವರು ತಿಂಗಳ ತಿಂಗಳ ದುಡ್ಡು ಕೊಡ್ರಿ, ಇಲ್ಲ ಅಂತಂದ್ರೆ ನಾವು ಹಿಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ನಮಗೆ ಸುಮ್ಮನೆ ಬಹಳ ಇದು ಮಾಡ್ತಾ ಇದಾರೆ. ನೀವೇನಾದ್ರೂ ಅದೇ ಅವ್ರು ಕೇಳಿದ್ರೆ ಅವರು ಕರೆಕ್ಟ್ ಟೈಮ್ಗೆ ಬರೋದಿಲ್ಲ ನೀವು ಹಾಗೆ ಈಗ ಅಂತ ನಮಗೆ ಸುಮ್ಮನೆ ಇನ್ನೊಂದು ತೊಂದರೆ ಕೊಡ್ತಾ ಇದಾರೆ. ಕೆಲಸ ಮಾಡಲ್ಲ ಸರ್, ಕೆಲಸ ನಿಲ್ಲಿಸ್ತೀವಿ. ಅದು ಮುಂದಿನ ದೊಡ್ಡ ಮೇಲಧಿಕಾರಿಗಳು ಈಗ ಏನು ಹಾಕಿ ಅನ್ನೋದು ನಮಗೆ ಬೇಕಿದೆ. ನಮ್ದು ಆಕ್ಸಿಡೆಂಟ್ ಹಾಕೊಂಡು ಆಗ್ಲಿ ಅರ್ಧ ಹಾಕಿ ಬಂತು. ಹೌದು, ನಮ್ಗೆ ಆಕ್ಸಿಡೆಂಟ್ ಆಗಿ ಲೇಟ್ ಆಗಿ ಆಕ್ಸಿಡೆಂಟ್ ಆಗ್ಲಿ. ಅವರು ಕೆಲಸ ಮಾಡ್ತಿದ್ವಿ, ಅದೇ ಮಾತಾಡಿ ನಮ್ಮ ಬೇಕಾದ್ರೆ ಡೆಲಿವರಿ ಬಂದಲ್ಲಿ ಬಂದವ್ರು ಹೇಳಿದ್ದು ಬೆಸ್ಟ್ ಕೆಲಸ ಎಲ್ಲ ಮಾಡಿಸ್ರೆ ಬೇರೆ ರೋಡ್ ರೋಡ್ ಸೈಡ್ ಮೇಲೆ ಕಸ ತುಂಬಿಸ್ತಾರೆ ತುಂಬ್ತೀವಿ. ಆದ್ರೆ ಏನು ಅನಿವಾರ್ಯ ಆದ್ರೆ ಅದು ಹುಷಾರಿರ ಏನೋ ಪ್ರಾಬ್ಲಮ್ ಇದೆ, ಬಂದೊಂದಿನ ಲೇಟ್ ಆಗುತ್ತೆ ಸರ್. ಅಷ್ಟೇ ಸಮಸ್ಯೆ, ಇಷ್ಟಕ್ಕೋಸ್ಕರ ಅವ್ರು ಬಂದು ಬೇಗ ಆಗಿದ್ದಾರೆ ಸರ್. ಇಷ್ಟೇ ಸಮಸ್ಯೆ ಏನಿಲ್ಲ ಅವ್ರ ಕಡೆ ದುಡ್ಡುಗಳು ಕೊಡ್ಬೇಕು. ನಿಮ್ಮ ದುಡ್ಡು ಅದೆಲ್ಲ ಕೊಡ್ಬೇಕಂತ ಕೇಳ್ತಾರೆ. ಎಲ್ಲಿಂದ ಬಂದ್ಬಿಟ್ಟು ಸರ್ ಎಲ್ಲರೂ ಕೇಳಿದ್ರೆ ಬಂದಿದ್ದು ಬಂದಿದ್ದು ಬೇಗ ಹಾಕೊಂಡಿದ್ದಾರೆ ಸರ್ ಅವರು. ಇಲ್ಲ ಸರ್, ನಾವು ಇರ್ಲಿಲ್ಲ, ಆರು ಗಂಟೆ ಬಂದು ಸರ್ ಮಾಮೂಲಿ ತಂದು ಆಮೇಲೆ ಟೈಮಲ್ಲಿ ಇಲ್ಲ ಸರ್, ಅಲ್ಲೇ ಬಿಟ್ಟೆ ಸರ್. ಎಲ್ಲರೂ ಎಲ್ಲ ತಂದ್ರೆ ಎಲ್ಲ ಹುಷಾರಿಲ್ಲ ತಂದಿರ್ತಾರೆ. ಸ್ವಲ್ಪ ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಬರ್ತಾರೆ ನೋಡಿ, ಏಳಾದ್ರೂ ಚಳಿತಾರೆ. ಚಳಿಗೆಲ್ಲ ಬರ್ತಾ ಬಂದ್ರೆ ಚಳಿ ಅವ್ರು ಬಂದು ಬರೋದೇ ಲೇಟ್ ಆಗಿ ಅಷ್ಟೇ ಕಾಲದಲ್ಲಿ ಆಟನೆ ಬರ್ತಾರೆ, ಈಟನೆ ಬರ್ತಾರೆ ಅಂತ ಯಾರ್ಯಾರು ಇದ್ದು ಎಲ್ಲ ಬಿದ್ದು ಇರ್ತಾರೆ. ಸುಧಾರಿಸ್ಕೋಬೇಕು ಅದನ್ನ ಕೆಲಸ. ಈಗ ನಾವು ಮಾಡಲ್ಲ ಕೆಲಸ, ಎಷ್ಟೇ ಕೆಲಸ ನಾಲ್ಕು ಐದು ಗಂಟೆವರೆಗೂ ಮಾಡ್ತೀವಿ. ಆದ್ರೆ ಈ ಥರ ಮಾಡಿದ್ದೆ ತಪ್ಪು ಸರ್. ಇವರು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಒಂದು ಕೆಲಸ ನಾವು ಯಾವುದೇ ಮಿಸ್ ಮಾಡಿಲ್ಲ. ಪ್ರತಿ ಟೈಮ್ ಟೈಮಿಂಗ್ಸಲ್ಲಿ ಬಂದು ಇನ್ನ ಕೆಲಸ ಮಾಡಿಕೊಂಡು ಅವ್ರು ಹೇಳಿದ್ದೆ ನಾವು ಆದ್ಯತೆಯಲ್ಲಿ ಕೆಲಸ ಮಾಡಿ ಒಂದು ಗಂಟೆ ಹೆಚ್ಚಿಗೆ ಆದ್ರೆ ಅವರಿಗೆ ಒಂದು ಅಧಿಕಾರಿ ಅಂತ ಬೆಲೆ ಕೊಟ್ಟು ನಾವು ಇಷ್ಟು ದಿನ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಅವ್ರಿಗೆ ತೊಂದರೆ ಕೊಡ್ತಾ ಇದಾರೆ, ಸಿಕ್ಕಾಗ್ರೆ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ತೊಂದರೆ ಕೊಡ್ತಾ ಇದಾರೆ ಏನು, ನಾವು ಅವ್ರಿಗೆ ಮಾಡಿದ್ದಾದ್ರೆ ಏನು ನಮ್ಗೆ ಅದು ಗೊತ್ತಾಗ್ಬೇಕು. ಮೇಲೆ ನಮಗೆ ಆಕ್ಸಿಡೆಂಟ್ ಆಗ್ಲಿ ನಾವು ಕೆಲಸ ಮಾಡಿದ ವಿಚಾರ ಆಗಲಿ ನೀವು ಸಾಲ ಅವ್ರಿಗೆ ಕಟ್ಕೊಂಡು ಗೇಟ್ ಬೇಕಾಗಿದ್ದು ಕಾರಣ ಏನು ಅವ್ರದ್ದು ನಮಗೆ ಫಸ್ಟ್ ಆಫ್ ಆಲ್ ಅದು ಗೊತ್ತಾಗ್ಬೇಕು. ನಮಗೆ ಅವ್ರ ಅಧಿಕಾರಿ, ನಾವು ಅವ್ರಿಗೆ ಬೆಲೆ ಕೊಡ್ತೀವಿ, ಬೆಲೆ ಕೊಟ್ಟು ಕೆಲಸ ಮಾಡಿದ್ದೀವಿ. ಒಂದು ಗಂಟೆ ಹೆಚ್ಚಾಗಿ ಕೆಲಸ ಮಾಡಿದ್ದೀವಿ, ಅವ್ರ ಗೇಟ್ ಬೇ ಹಾಕೋದು ಕಾರಣ ಏನು. ಹಿಂದೆ ಇದ್ದಂತ ಅಧಿಕಾರಿಗಳು ಯಾರು ಈ ರೀತಿ ಅಗತ್ಯ ಇದ್ರೆ ನಮಗೆ ಅದೇ ನಮಗೆ ಸಂಬಳ ಪ್ರತಿ ದಿನ ಸಂಬಳ ನಮಗೆ ಟೈಮಿಗೆ ಕಂಡ ಸಿಗ್ತಾ ಇಲ್ಲ. ಸಿಗೋದ್ರಲ್ಲಿ ನಮಗೆ ಹೆಚ್ಚು ಅದೀವಿ ಅಂತ ಇದು ಮಾಡ್ತಾ ಇದ್ದಾರೆ. ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಅಧಿಕಾರಿಗಳು. ನಮಗೆ ತುಂಬಾ ನಷ್ಟ ಆಗ್ತಾ ಇದೆ ಕಾರ್ಮಿಕರಿಗೆ, ನಮಗೆ ಅದರಲ್ಲಿ ಡ್ರೈವರ್ಗಳಿಗೆ ಪೂರಕರ್ಬೇಕು. ರಾಜ್ಯದ ಏನೇನು ಇಲ್ಲ, ಬೋರಗರು ಬೇರೆಯವರು ಅವರು ಇವರು ಅಂತ ನಮಗೆ ತುಂಬಾ ಸೈಡ್ ತೆಗಿತಾ ಇದ್ದಾರೆ. ನಮಗೆ ಅದು ತುಂಬಾ ಅನ್ಯಾಯ ಆಗ್ತದೆ ಪೂರಕರ್ಬೇಕ್ರಲ್ಲಿ. ನಗರದಲ್ಲಿ ಹೋಗ್ತೇವೆ, ನಾವೆಲ್ಲ ಇರ್ತಕ್ಕಂತ ಅಧಿಕಾರಿಗಳನ್ನು ಕೇಳ್ತೀವಿ, ಕೇಳಿದ ಕಷ್ಟವನ್ನು ಬಗೆಹರಿಸಿದ ಗೇಟ್ ಕಾಯಿಲೆ ಗೊತ್ತಾಗ್ಬೇಕು ಅಷ್ಟೇ ಸರ್. ಯಾವುದೇ ತರ ಮೇಲೆ ಕೆಲಸ ಮಾಡ್ಬೇಕು ಅಂದ್ರೆ ಮಾಮೂಲಿ ಡೋರ್ ಟು ಡೋರ್ ಕಲೆಕ್ಷನ್ ಇರೋದೇ ಆರು ಆರು ಕಾಲ್ ಮೇಲ್ಗಡೆ. ಆದ್ರೆ ನಾವು ಐದುವರೆಗೆ ಬಂದು ಹೇಳಿದ ಕೆಲಸಗಳನ್ನ ಐದುವರೆಗೆ ರೋಡ್ಗಳನ್ನ ತುಂಬಿಸ್ತಾರೆ ಗಾಡಿಗಳು. ಯಾವುದೇ ತರದ ಒಂದು ನಮ್ದು ಸ್ಯಾಲ್ರೀಸ್ ಎಲ್ಲ ಸ್ಯಾಲ್ರಿ ತಗೋಬೇಕು ಅಂತಂದ್ರೆ ನಾವೇ ಹೋಗ್ಬೇಕು, ಪ್ರತಿ ತಿಂಗಳು ನಾವೇ ನಿಂತ್ಕೋಬೇಕು. ಅವ್ರ ಅಥವಾ ಕಂಟ್ರಾಕ್ಟರ್ ಹತ್ರ ಬಿಲ್ಗಳು ತರಿಸ್ಕೋಬೇಕು. ನಾವೇ ನಾವೇ ಸಂಬಳ ಮಾಡಿಸಿ ಚೆಕ್ ಬರೆಸಿ ತಾಳೆಗಳು ಕೊಡ್ಬೇಕು. ಅವಾಗ ನಮ್ಮ ಅಕೌಂಟ್ ಇದೆ, ನಾವೇ ಚೆಕ್ ಕಾಂಟ್ರಾಕ್ಟ್ ನಮ್ಗೆ ರೈಡ್ರೆಕ್ಟ್ ಆಗಿರೋದ್ರಿಂದ ನಾವೇ ಚೆಕ್ ರೆಡಿ ಮಾಡಿಸ್ಕೋಬೇಕು. ಇಲ್ಲಿ ನಮ್ಮ ಕಾಂಟ್ರಾಕ್ಟ್ ಇಲ್ಲಿ ಬರೋದಕ್ಕೆ ವ್ಯವಸ್ಥೆನೂ ಅದನ್ನೇ ಮಾಡ್ತಾ ಇಲ್ಲ. ಇಲ್ಲಿಗೆ ನಾಲ್ಕೈದು ವರ್ಷದಿಂದಲೂ ಬರೀ ನಮ್ದು ಇದು ಆಗ್ಬಿಟ್ಟಿದ್ದೆ. ಒಂದು ಪಿ ಎಫ್ ಯಾವ್ದಾದ್ರು ಕಟ್ಟಿದ್ರೆ ಕೇಳೋದ್ರೆ ನಾವು ತೆಗೆದ್ರು ಅಲ್ಲೇ ಅಲ್ಲೇಗೆ ನಾವು ಅದನ್ನು ಕೇಳ್ಕೊಂಡಿರ್ಬೇಕು. ನಮ್ಮ ಸಮಸ್ಯೆಗಳಿಗೆ ಯಾರು ಇವರು ಸ್ಪಂದಿಸ್ತಾ ಇಲ್ಲ. ಈಗ ಕೆಲಸ ಮಾಡೋ ವಿಚಾರದಲ್ಲಿ ನಮ್ ಕೆಲಸ ಡ್ಯೂಟಿ ಇರೋದು ಆರು ಯಾರು ಕಾಲ್ ಬಂದ್ಬಿಟ್ಟು ನಾವು ಯಾವುದೇ ತರದ ಪ್ರತಿದಿನ ಒಂದು ದಿನಾನೇ ನಿಲ್ಲಿಸಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಆರು ಎರಡು ಗಂಟೆ ನಮ್ದು ಎರಡು ಗಂಟೆ ಇರೋದು ನಾಲ್ಕು ಗಂಟೆ ಒಂದು ಡ್ಯೂಟಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾರು ಪಬ್ಲಿಕ್ ಸರ್ವಿ ಕಂಪ್ಲೇಂಟ್ ಮಾಡಿಲ್ಲ ಏನಿಲ್ಲ. ಬೇರೆ ನೀವು ನೋಡ್ತಾ ನಾಲ್ಕೈದು ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಅವರು ಯಾವುದೇ ಕಾರಣದ ತೊಂದರೆಗಳನ್ನು ಮಾಡಿಲ್ಲ. ಇವರು ಇರೋ ಕಾರಣ ಪ್ರತಿ ತಿಂಗಳು ಇದೇ ಸಂಬಳ ಆಗ್ತಿದ್ದಂಗೆಲ್ಲ ದುಡ್ಡು ಕೊಡ್ಬೇಕು. ಪ್ರತಿ ತಿಂಗಳು ದುಡ್ಡು ಕೊಡ್ರಿ. ಏನು ಅನಿವಾರ್ಯ ಯಾರಿಗೂ ಒಬ್ಬ ಇಬ್ಬರಿಗೆ ಇದು ಹುಷಾರು ಇಲ್ಲದೆ ಒಂದು ದಿನ ಒಂದು ದಿನ ಕೇಳ್ಕೊಂಡು ಹೋಗಿರ್ತಾರೆ, ರಜೆ ಕೇಳಿರ್ತಾರೆ. ಆದ್ರೆ ಅದೆಲ್ಲ ಆದ್ರೂ ಇದೆಲ್ಲ ದುಡ್ಡು ಕೊಡ್ರಿ ನಮ್ಗೆ. ಇಲ್ಲಿ ಇಲ್ಲಿ ಬಿಲ್ಗಳು ರೆಡಿ ಮಾಡಿಸ್ಕೋ, ಪ್ರತಿ ತಿಂಗಳು ನಾವೇ ಖರ್ಚು ಮಾಡ್ಕೋಬೇಕು, ನಾವೇ ಬಸ್ ಚಾರ್ಜ್ ಕೊಡ್ಬೇಕು, ನಾವೇ 100 ರೂಪಾಯಿ ಹಾಕೊಂಡು ಅಲ್ಲಿ ತಾನೇ ಬಿಲ್ಲು ಬೆಂಗಳೂರು ಅಲ್ಲಿಂದ ನಾವು ಸಂಬಳ ಮಾಡಿಸ್ಕೊಳ್ಬೇಕು. ನಮ್ ದುಡ್ಡು 100 ರೂಪಾಯಿ ಹಾಕೊಂಡು ನಾವು ರೆಡಿ ಮಾಡಿಸ್ಕೊಂಡು ಸಂಬಳ ಮಾಡಿಸ್ಕೊಂಡ್ಬೇಕು. ಅವಾಗ ಯಾರು ಕೇಳೋದಿಲ್ಲ. ಸಂಬಳ ಆಗ್ತಾ ಇಲ್ಲ, ಪ್ರಗತಿ ದುಡ್ಡು ಬಂದಿಲ್ಲ, ನೀವು ಕೆಲಸ ಮಾಡಲ್ಲ ಅಚ್ಚುಕಟ್ಟಾಗ.
ನಾವು ಕೆಲಸ ಮಾಡಿಲ್ಲ ಅಂತಂದ್ರೆ ಅಟೆಂಡೆನ್ಸ್ ಅಬ್ಸೆಂಟ್ ಆಗಿ ಬೀಗ ಆಗುವಂತ ನೆಸೆಸರಿ ಏನಿಲ್ಲ ಸರ್. ಇಲ್ಲಿ ಟೈಮಿಂಗ್ಸ್ ರಾತ್ರಿ 8 ಗಂಟೆಗಳು 9 ಗಂಟೆಗಳು ಬರ್ತೀವಿ. ಸಂಬಳ ಆಗೋ ಟೈಮಲ್ಲಿ ಫುಲ್ ಕಿರಿ ಕೊಡ್ತಾರೆ, ಏನೇ ನಾವು ಭಾರಿ ತೊಂದರೆ ಕೊಡ್ತಾರೆ. ಅದು ಓದ್ಲಿಗೋಸ್ಕರ ಅವ್ರು ಮನಸ್ಸಿಗೆ ಬಂದಾಗ ಮಾಡ್ತಾರೆ, ಬಿಟ್ಟವ್ರಿಗೆ ದುಡ್ಡು ಬೇಕು. ಪೇಮೆಂಟ್ ಆಗೋ ಟೈಮಲ್ಲಿ ಕಿರಿ ಅಲ್ಲಿ ಕೆಲಸ ಮಾಡಿಲ್ಲ ಇಲ್ಲಿ ಕೆಲಸ ಮಾಡಿಲ್ಲ. ಪ್ರತಿ ತಿಂಗಳು ಇದೇ ರಾಗ ಇದೇ ಹಾಡು. ಅವ್ರು ಮತ್ತೆ ಒಟ್ಟವ್ರಿಗೆ ಏನೇ ಆಗಲಿ ಬಡವ ಏನ ಆಗಲಿ ಸಂಬಳ ಏನ ಆಗಲಿ ಅಮೌಂಟ್ ಬೇಕು ಅವ್ರಿಗೆ. ಜೈಸಿರಿ ಮಿಕ್ಸ್ ಇಲ್ಲ ಕಣ್ಣಿಂದೆಲ್ಲ ನೀರು ಬರ್ಬೇಕಂದ್ರೆ ಅದು ಎತ್ಕೊಂತಾರೆ ಕಣ್ಣಿಂದ ಇರ್ತಾರೆ. ಇಲ್ಲಿ ಹೇಳ್ತಾರೆ ತಿಂಡಿ ಬಂದು ಅಟೆಂಡೆನ್ಸ್ ಕೊಡ್ತೀವಿ ಅಂತ. ಅಲ್ಲಿ ಕೆಲಸ ಮಾಡಿದ್ರೆ ಕೆಲಸದ ಬೇಡಲ್ಲ, ಅವ್ರು ಇಲ್ಲಿ ಬಂದು ಅವ್ರು ಕಣ್ಣಿಗೆ ಕಾಣ್ಬೇಕಂತೆ. ಕೆಲಸ ಆಗಿರ್ಬೇಕು, ಇಲ್ಲ ಅವ್ರು ಕಣ್ಣಿಗೆ ಕಂಡ್ರೆ ಇದು ಅಟೆಂಡೆನ್ಸ್ ಆಗ್ತೀವಿ ಅಂತ ಹೇಳ್ತಾರೆ. ಮನೆ ಮಾತ್ರ ಟೈಮಿಂಗ್ಸ್ ಇಲ್ಲ. ನಮ್ಮ ಬೆಳಗ್ಗೆ 7 ಗಂಟೆ ಗಾಡಿ ಇರ್ತೀರ, ರಾತ್ರಿ 8 ಗಂಟೆ ಆಗುತ್ತೆ, ಇಲ್ಲ 6 ಗಂಟೆ ಆಗುತ್ತೆ, ಟೈಮಿಂಗ್ಸೇ ಇಲ್ಲ ನಮಗೆ. ಸಿಟಿಗೆ ನಮಸ್ಕಾರ. ಮೂರು ತಿಂಗಳ ಸಂಬಳ ಇಲ್ಲ, ಮೂರು ತಿಂಗಳ ಸಂಬಳ ಇರೋದ್ರೆ ನಮ್ಗೆ ಸಂಬಳ ಸರಿಯಾಗಿ ಟೈಮಿಂಗ್ಸ್ ಸಂಬಳ ಕೊಡೋದಿಲ್ಲ. ಎಸ್ ಎಫ್ ಪ್ಲೇಪ್ಸ್ ಇಲ್ಲ. ಅದರಿಂದ ನಾವು ಬೆಳಿಗ್ಗೆ 7 ಗಂಟೆ ಗಾಡಿ ಇದ್ರೆ ಸಾಯಂಕಾಲ 8 ಗಂಟೆ 6 ಗಂಟೆ ಮಾಡಬೇಕಿದ್ದ ನಮ್ಮ ಬಂದವನು ಕೇಳಲ್ಲ. ಅಧಿಕಾರಿಗಳು ಗಮನ ತಗೊಂಡು ದಯವಿಟ್ಟು ಇದನ್ನ ಕೊಡಿ ಸರ್. ಅಲ್ಲಿಗೆ ಬರ್ತೀವಿ, ಏನೇ ಕೆಲಸ ಇದ್ರೆ ಮಾಡ್ಕೊಂಡು ಹೋಗ್ತೀವಿ. ಸಂಬಳ ಮತ್ತೆ ಕರೆಕ್ಟ್ ಟೈಮ್ ಕೊಡಲ್ಲ. ಏನು ಮತ್ತೆ ನೀರು ಬೇಕು ಅಂದ್ರೆ ವಾರ ಹದಿನೈದು ಗಂಟೆ ಸಾಯಂಕಾಲ 5 ಗಂಟೆ ತನಕ, ಬೆಳಿಗ್ಗೆ 5 ಗಂಟೆ 5 ಗಂಟೆಗೆ ಬಂದ್ರೆ ಸಾಯಂಕಾಲ 5 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು ಹೋಗಿದ್ದೀವಿ. ಅದು ಮಾತ್ರ ಎಕ್ಸ್ಟ್ರಾ ನಮ್ಗೇನು ಏನು ಓಟಿ ಪಡ್ಡಿ ಅಂತ ಏನು ಕೊಡಲ್ಲ. ಯಾವ ರಜಾ ಹಾಕಿ ಯಾಕೆ ಸರ್? ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.